ಬೆಂಗಳೂರು ಜನರು ಮನೆಯಿಂದ ಹೊರಗಡೆ ಕಾಲಿಡೋದಕ್ಕೂ ಹೆದರ್ತಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಎಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗುತ್ತೋ ಅಂತ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಎರಡೇ ಎರಡು ದಿನ ಬಿಟ್ಟು ಬಿಡದೆ ಸುರಿದ ಮಳೆಗೆ ಸಿಲಿಕಾನ್ ಸಿಟಿ ಮುಳುಗಿ ಹೋಗಿದೆ. ಧಾರಾಕಾರವಾಗಿ ಸುರಿತಾ ಇರುವಂತ ಮಳೆ ಸಂಪೂರ್ಣ ಜಲಾವೃತಗೊಂಡಿರುವಂತ ಮಳೆ 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 ರಾಜ್ಯದಲ್ಲಿ ಎದ್ದಿರೋ ಹಿಂಗಾರು ಸುನಾಮಿಗೆ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಅದರಲ್ಲೂ ಎರಡು ದಿನದಿಂದ ಅಬ್ಬರಿಸುತ್ತಿರೋ ವರುಣ ದೇವ ಸಿಲಿಕಾನ್ ಸಿಟಿ ಜನರನ್ನ ತೊಯ್ದು ತೊಪ್ಪೆ ಮಾಡಿದ್ದಾನೆ. ಕಾಲುವೆಗಳು ಕಾಣಿಸ್ತಿಲ್ಲ, ರಸ್ತೆ ಯಾವುದು ಗೊತ್ತಾಗ್ತಿಲ್ಲ, ಎಲ್ಲಿ ಗುಂಡಿ ಇದೆಯೋ ಎಲ್ಲಿ ಹೊಂಡ ಇದೆಯೋ, ಗಲ್ಲಿ ಗಲ್ಲಿಯಲ್ಲೂ ಜಲಾಸುರ ನುಗ್ಗಿ ಬರ್ತಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ವರುಣಾಘಾತ, ಜಲ ಜ್ವಾಲಿಗೆ ಬ್ರ್ಯಾಂಡ್ ಬೆಂಗಳೂರು ಅಲ್ಲೋಲ ಕಲ್ಲೋಲ. ಜಡಿ ಮಳೆ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ವರುಣದೇವ ಬೆಂಗಳೂರು ಜನರಿಗೆ ತೋರಿಸಿಕೊಡ್ತಿದ್ದಾನೆ. ಬೆಳಗ್ಗೆ ಶುರುವಾದ ಮಳೆ ರಾತ್ರಿಯಾದರೂ ನಿಲ್ತಿಲ್ಲ. ವರ್ತೂರು ಬಳಿಯ ಪಣತೂರು ರೈಲ್ವೆ ಅಂಡರ್ಪಾಸ್ ಸಮುದ್ರದಂತಾಗಿದೆ. ಮೊಣಕಾಲೆತ್ತರಕ್ಕೆ ನಿಂತ ನೀರಲ್ಲಿ ಸಂಚರಿಸೋದಿಕ್ಕಾಗದೆ ವಾಹನ ಸವಾರರು ಪರದಾಡ್ತಿದ್ದಾರೆ. ರಾತ್ರಿ ಹಗಲು ಎನ್ನದೆ ಸುರಿತಿರೋ ಮಳೆ ಇಡೀ ಬೆಂಗಳೂರನ್ನೇ ಮುಳುಗೇಳಿಸ್ತಿದೆ. ಮಾನ್ಯತಾ ಟೆಕ್ ಪಾರ್ಕ್ ಅಂತೂ ಸಂಪೂರ್ಣ ಕೆರೆಯಂತಾಗಿದೆ. ಎಲ್ಲೆಂದರಲ್ಲಿ ಕೊಳಚಿ ನೀರು ನುಗ್ತಿದ್ದು ಐಟಿ ಮಂದಿ ಅಕ್ಷರಶಃ ನಲುಗಿ ಹೋಗ್ತಿದ್ದಾರೆ. ಸುರಿತಿರೋ ಮಳೆ ನೋಡ್ತಿದ್ರೆ ನಿಲ್ಲೋ ಹಾಗೆ ಕಾಣ್ತಿಲ್ಲ ಬಿಡಿ. ಮನೆಯಿಂದ ಹೊರಗೆ ಕಾಲಿಡೋದಕ್ಕೂ ಜನ ಹೆದರ್ತಿದ್ದಾರೆ. ವರ್ಷಧಾರೆಯ ಅಬ್ಬರಕ್ಕೆ ನಾಗರಬಾವಿ ಸುಮನಹಳ್ಳಿ ರಿಂಗ್ ರೋಡ್ ಜಲಾವೃತಗೊಂಡಿದೆ. ಇದೇ ರಸ್ತೆಯಲ್ಲಿ ಹೋಗ್ತಿದ್ದ ಬೈಕ್ ಸವಾರನೊಬ್ಬ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದ್ದಾನೆ. ವರುಣನ ಅಬ್ಬರಕ್ಕೆ ಇಡೀ ಬೆಂಗಳೂರೇ ಮುಳುಗೇಳ್ತಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದಾಗಿ ಆರ್ಆರ್ ನಗರ ಉತ್ರಹಳ್ಳಿ ಲಿಂಕ್ ರಸ್ತೆ ಸಂಪೂರ್ಣ ಜಲಮಯವಾಗಿದೆ. ಒಂದ್ ಕಡೆ ಟ್ರಾಫಿಕ್, ಮತ್ತೊಂದ್ ಕಡೆ ವರುಣನ ಕಾಟ, ಇವೆರಡರ ಮಧ್ಯೆ ಜನರು ರೋಸಿ ಹೋಗಿದ್ದಾರೆ. ಇನ್ನು ಎನ್ಸಿ ಕಾಲೋನಿ ಜನರಿಗೆ ಮಳೆ ಬಂತಂದ್ರೆ ಜೀವ ಭಯ ಶುರುವಾಗುತ್ತೆ. ಇರೋ ಬರೋ ಕೊಳಚೆ ನೀರೆಲ್ಲ ಮನೆಗಳಿಗೆ ನುಗ್ಗುತ್ತೆ. ಈಗಲೂ ಇದೇ ಆಗಿದ್ದು. ರಾಜಕಾಲುವೆ ಉಕ್ಕಿ ಹರಿದಿದ್ದರಿಂದ ಎನ್ಸಿ ಕಾಲೋನಿ ಸಂಪೂರ್ಣ ಜಲಾವೃತವಾಗಿದೆ. ಹತ್ತಾರು ಮನೆಗಳಿಗೆ ನೀರು ನುಗ್ಗಿದ್ದು ಜನ ಪರದಾಡ್ತಿದ್ದಾರೆ. ಜಲಾವೃತಗೊಂಡಿರುವಂತಹ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಈಗ ನೀರಿನ ಪ್ರಮಾಣ ನುಗ್ಗಿರುವಂತ ನೀರಿನ ಪ್ರಮಾಣ ಇಳಿಮುಖ ಕಾಣ್ತಾ ಇರುವಂತದ್ದು. ಆದ್ರೆ ಬೆಳಿಗ್ಗೆ ಸುಮಾರು ಆ ಮನೆಯ ಬಾಗಿಲುವರೆಗೂ ಕೂಡ ಇಲ್ಲಿ ನೀರು ತುಂಬಿಕೊಂಡಿತ್ತು. ಅಂದ್ರೆ ಇಲ್ಲಿ ಪ್ರತಿ ಮಳೆ ಬಂದ ಮಳೆಗಾಲದಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ವಾತಾವರಣ ಇರುತ್ತೆ. ರಾಶಿನೆಲ್ಲ ಮನೆಯಲ್ಲಿ ಹೋಗಿ ಸರ್, ಮಕ್ಕಳೆಲ್ಲ ಹೋಗಿ ಎಲ್ಲಿ ನಿಂತ್ಕೊಂಡ್ರೆ ಬೇರೆಯವ್ರ ಮನೇಲಿ ನಿಲ್ಸಿದ್ವಿ ತಗೊಂಡೋಗಿ. ಮಳೆ ಬರುವಾಗೆಲ್ಲ ನಮ್ಗೆ ತುಂಬಾ ಹಿಂಸೆ. ಯಾ ಎಮ್ ಎಲ್ ಎ, ಯಾರ ಕೌನ್ಸಿಲರ್, ಯಾರು ಜವಾಬ್ದಾರಿನ ತಗೊಂತ ಇಲ್ಲ. ಎಷ್ಟು ಸತಿ ನಾವ್ ಹೇಳಿದ್ರೇನು, ಅವ್ರಿಗೇನೋ ಅವ್ರ ಮನೇಲಿ ಚೆನ್ನಾಗಿದ್ದಾರಾ, ಬಡವ್ರು ಹೆಂಗಾರ ಹಾಳಾಗೋಗ್ಲಿ, ನಾ ಚೆನ್ನಾಗಿಲ್ಲ ಅದವರ್ಗೂ ಸಾಕು ಅಂತಾರೆ. ಎಚ್ ಎಂ ಟಿ ಲೇಔಟ್ನಲ್ಲಿ ಭಾರಿ ಗಾಳಿ ಮಳೆಗೆ ಬೃಹತ್ ಗಾತ್ರದ ಮರವೊಂದು ಕಾರಿನ ಮೇಲೆ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ಕಾರು ಸಂಪೂರ್ಣ ಅಪ್ಪಚ್ಚಿಯಾಗಿದ್ದು ಪಾಲಿಕೆ ಸಿಬ್ಬಂದಿ ವಿರುದ್ಧ ಜನ ಹಿಡಿಶಾಪ ಹಾಕ್ತಿದ್ದಾರೆ. 3 ತಿಂಗಳಿಂದ ಈ ಮರ ತೆರವುಗೊಳಿಸಿ ಅಂದ್ರೂ ಕ್ಯಾರೆ ಅಂದಿರಲಿಲ್ಲ ಅಂತ ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಸರ್ಜಾಪುರದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದು ಎಲ್ಲೆಂದರಲ್ಲಿ ನೀರು ನುಗ್ಗಿ ಬರ್ತಿದೆ. ಇನ್ನೂ 4 ದಿನ ಮಹಾಮಳೆ ಎಚ್ಚರಿಕೆ. ಬೆಂಗಳೂರಲ್ಲಿ ಅಬ್ಬರಿಸ್ತಿರೋ ಮಳೆ ಸದ್ಯಕ್ಕೆ ನಿಲ್ಲುವ ಹಾಗೆ ಕಾಣ್ತಿಲ್ಲ. ಮುಂದಿನ 4 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಎರಡೇ ದಿನ ಸುರಿದ ಮಳೆಗೆ ಬೆಂಗಳೂರು ಮಂದಿ ಅಲ್ಲೋಲ ಕಲ್ಲೋಲವಾಗಿದ್ದಾರೆ. ಇದೇ ರೀತಿ ಇನ್ನೂ 4 ದಿನ ಸುರಿದ್ರೆ ಬೆಂಗಳೂರು ಮುಳುಗಿ ಹೋಗೋದ್ರಲ್ಲಿ ಅನುಮಾನವಿಲ್ಲ. ಹಿಂಗಾರು ಸುನಾಮಿಗೆ ಕರುನಾಡು ತತ್ತರ. ಬೆಂಗಳೂರು ಮಾತ್ರ ಅಲ್ಲ, ಅರ್ಧ ಕರುನಾಡಲ್ಲಿ ಭಾರಿ ಮಳೆ ಬೀಳ್ತಿದೆ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಬಿರುಗಾಳಿ ಸಹಿತ ಸುರಿದ ಭಾರಿ ಮಳೆಗೆ ಡ್ರಾಮಾ ಟೆಂಟ್ ನೆಲಕ್ಕುರುಳಿದೆ. ನಾಟಕದ ಬ್ಯಾಕ್ಗ್ರೌಂಡ್ ಸ್ಕ್ರೀನ್, ಸೌಂಡ್ ಸಿಸ್ಟಮ್, ಲೈಟಿಂಗ್, ಕುರ್ಚಿ ಸೇರಿದಂತೆ 12 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಹಾನಿಯಾಗಿದೆ ಅಂತ ಕಣ್ಣೀರಿಡ್ತಿದ್ದಾರೆ. ಇಡೀ ರಂಗಮಂದಿರನೇ ಕುಸಿದು ಹೋಗಿದೆ. ಇದರಲ್ಲಿ ಸುಮಾರು ಸೀನ್ರಿ, ಸೌಂಡ್ ಸಿಸ್ಟಮ್, ಲೈಟಿಂಗ್ಸು, ಕುರ್ಚಿ, ಫ್ಲ್ಯಾಕ್ಸ್ಗಳು,
ಇನ್ನಿತರ ರಂಗ ಪರಿಕರ ವ್ಯವಸ್ಥೆ ಸಾಮಾನುಗಳು ಎಲ್ಲವೂ ನಷ್ಟ ಆಗಿದೆ ಸರ್. ಸುಮಾರು 10-12 ಲಕ್ಷ ರೂಪಾಯಿ ಪ್ರಕೃತಿ ವಿಕೋಪದಿಂದಾಗಿ ನಮ್ಮ ಸಂಘಕ್ಕೆ 10-12 ಲಕ್ಷ ರೂಪಾಯಿ ನಷ್ಟ ಆಗಿದೆ ಸರ್. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭಾರಿ ಮಳೆ ಸುರಿಯುತ್ತಿದೆ. ನಗರದ ಜಿಲ್ಲಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮೇಲ್ಛಾವಣಿ ಸುರಿತಿದ್ದು ಪ್ರಯಾಣಿಕರಿಗೆ ನಿಲ್ಲೋದಿಕ್ಕೆ ಜಾಗವಿಲ್ಲದೆ ಪರದಾಡುತ್ತಿದ್ದಾರೆ. ಚಾಮರಾಜನಗರದಲ್ಲೂ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳು ಒಂದೆರಡಲ್ಲ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ತೆಳ್ಳನೂರು ಗ್ರಾಮದಲ್ಲಿ ಮನೆಗೋಡೆಯೊಂದು ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಬೆಳಗಾವಿಯಲ್ಲೂ ಭಾರಿ ಮಳೆ ಸುರಿದ ಪರಿಣಾಮ ರೇಣುಕಾ ಸಾಗರ ಜಲಾಶಯ ತುಂಬಿ ತುಳುಕ್ತಿದೆ. ಹೀಗಾಗಿ ಬಾಗಿನ ಅರ್ಪಿಸಲು ಬಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಮಳೆ ಕಾಟ ಕೊಟ್ಟಿದೆ. ಹೀಗಾಗಿ ಅರ್ಧಕ್ಕೆ ಕಾರ್ಯಕ್ರಮವನ್ನು ನಿಲ್ಲಿಸಿ ಬಾಗಿನ ಅರ್ಪಿಸಿ ಹೋಗಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಹಿಂಗಾರು ಮಳೆ ಊರೂರನ್ನೇ ಮುಳುಗೇಳಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.